ಮುಗಿಸುವುದಕ್ಕೆ ನೂರಕ್ಕೆ ನೂರು ಖಂಡಿತ ಮುಗಿಸುವುದಕ್ಕೆ ನಿಮಗೆ ಆಶ್ವಾಸನೆ ಕೊಡ್ತಾ ಇದ್ದೇನೆ. ಇದರಲ್ಲಿ ಯಾವುದನ್ನು ಓದಬೇಕು ಅನ್ನೋ ಪ್ರಶ್ನೆ ಇಲ್ಲ, ಯಾವುದನ್ನೂ ಓದಬಹುದು. ರಾಧೆ ಮತ್ತು ಕೃಷ್ಣನ ಬಗ್ಗೆ ಒಂದಷ್ಟು ಅನ್ನಿಸಿಕೆಗಳು. ಇದು ರಾಧೆ ಎಂಬ ಗಾಥೆ, ರಾಧೆ ಗಾಥೆಯ ಬಗ್ಗೆ ಒಬ್ಬ ಭಾವುಕನಾಗಿ ನನ್ನ ಒಂದಷ್ಟು ಅನ್ನಿಸಿಕೆಗಳನ್ನು ನಾನು ನಿಮ್ಮ ಮುಂದೆ ಈಗ ಓದಲಿಕ್ಕೆ ಪ್ರಾರಂಭ ಮಾಡ್ತೇನೆ. ರಾಧೆ ಕಣ್ಮರೆ ಗಾಬರಿ ಬೇಡ, ಹುಡುಕುವ ಬನ್ನಿ, ಕಣ್ಣ ಮುಚ್ಚಿ, ಎದೆಯ ತೆರೆದು, ಆಗ ಬಿಡುಗಡೆ ಪಡೆದು ಹೊರ ಬರುವವ ಯಾರು? ಹೊರ ಬರುವ ಕೃಷ್ಣನನ್ನೇ ಕೇಳಿದರಾಯಿತು ರಾಧೆಯಲ್ಲಿ ಎಂದು. ರಾಧೆ ಕಣ್ಮರೆ ಗಾಬರಿ ಬೇಡ, ಹುಡುಕುವ ಬನ್ನಿ ಬನ್ನಿ, ಕಣ್ಣ ಮುಚ್ಚಿ, ಎದೆಯ ತೆರೆದು, ಆಗ ಬಿಡುಗಡೆ ಪಡೆದು ಹೊರಬರುವ ಕೃಷ್ಣನನ್ನೇ ಕೇಳಿದರಾಯಿತು ರಾಧೆಯಲ್ಲಿ ರಾಧೆಯಲ್ಲಿ ರಾಧೆಯಲ್ಲಿ. ರಾಧೆಗೆ ಗಾಢ ನಿದ್ರೆ, ನನ್ನ ಭಾಷೆಯಲ್ಲಿ ಕೇಳಿದಾರು, ರಾಧೆಗೆ ಗಾಢ ನಿದ್ರೆ ಬಂದಾಗ ಎಚ್ಚರಿಸುವುದಿಲ್ಲ ಅವಳ ಪ್ರಿಯಕರ ಕೃಷ್ಣ. ಕನಸು ಬಂದು ಸುಳಿಯಲಾರ, ದಿನವಿಡೀ ದುಡಿದ ಹೆಣ್ಣು ಪಾಪ ನಿದ್ರೆ ಸುಖವನ್ನುಂದಲಿ ಎನ್ನುತ್ತ ತಾನು ಬಳಿಯೇ ಪವಡಿಸುವ ಅಂತರಂಗ ಅರಿತವ, ಹೆಣ್ಣಿನ ಅಂತರಂಗ ಅರಿತವ, ಯೋಗ ನಿದ್ರೆ ಬಲ್ಲವ. ನಮಸ್ಕಾರ.